ಸೊ ಇವಾಗ 2A ರೂರಲ್ 2 ಆದರೆ 2A ಅದರ್ಸ್ 5 ಇದೆ. ಸೊ ಟೋಟಲ್ ಆಗಿ 2+5 ಮಾಡೋಣ ನಾವು. ಈಗ ಟೋಟಲ್ 2+5 ಅಂತಂದರೆ 2A ರೂರಲ್ ಪ್ಲಸ್ ಅದರ್ಸ್ ಸೇರಿ ಎಷ್ಟಾಯಿತು? 7 ಸೀಟ್ಸ್ ಆಯಿತು. ಸೊ ಈ 7 ಸೀಟ್ಸಲ್ಲಿ ಅವರು ಎಷ್ಟು ಜನನ ತೊಗೊಂಡಿದ್ದಾರೆ ನೋಡಿ, ಟೋಟಲ್ ಆಗಿ ಕೌಂಟು 14 ಜನನ ತೊಗೊಂಡಿದ್ದಾರೆ. 2A ರೂರಲ್ಲು ಮತ್ತು 2A ಅದರ್ಸ್. 2A ರೂರಲ್ ಇಲ್ಲ ಅಂದರೆ ಜಸ್ಟ್ 2A ಇದ್ದರೆ ಅದನ್ನು ಕೌಂಟ್ ತೊಗೊಂಡಿದ್ದಾರೆ ಅವರು. ಸೊ ಹಾಗಾಗಿ ಸೊ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಕಲೆಕ್ಟ್ ಮಾಡಿರೋ ಪ್ರಕಾರ 14 ಜನ ಬರ್ತಾರೆ ಲಿಸ್ಟಲ್ಲಿ. ಸೊ ಅದರಲ್ಲಿ ಫೀಮೇಲ್ ಮತ್ತು ಮೇಲ್ ನಾನು ಲಿಸ್ಟ್ ಮಾಡಿದ್ದೀನಿ, 1 to 14 ಇದ್ದಾರೆ. ಓಕೆ, ಸೊ ಫೀಮೇಲ್ ಫಸ್ಟ್ ಕ್ಯಾಂಡಿಡೇಟ್ 78 ಇದೆ, 76, 71 ಇದು ಪಾಯಿಂಟ್ ಡಿಫ್ರೆನ್ಸ್ ಇದೆ. ಸೊ ಫಸ್ಟ್ ನಾನು ಇಲ್ಲಿ ನಂಬರ್ ಬ್ಲೂ ಕಲರಲ್ಲಿ ಬರೆದಿರೋದು ಸುಮ್ಮನೆ ಒಂದು ಆರ್ಡ್ರಲ್ಲಿ ಬರೆದಿದ್ದೆ. ಬಟ್ ಇದರಲ್ಲಿ ನಮಗೆ ಟೋಟಲ್ ಆಗಿ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ 14 ಇದ್ದಾರೆ. ಬಟ್ ನಾವು ಇಲ್ಲಿ ಏನು ನೋಡಬೇಕು, ನಮಗೆ ಬೇಕಾಗಿರೋ ಸೀಟ್ 7, 2+5. ಬಟ್ 14 ಜನ ತೊಗೊಂಡಿದ್ದಾರೆ, 1:2. ಓಕೆ, ಸೊ ಇದು ಈ 7ಲ್ಲಿ 50% ರಿಸರ್ವೇಷನ್ ವುಮೆನಿಗೆ ಕೊಡಬೇಕಾಗುತ್ತೆ. ಸೊ 50% ರಿಸರ್ವೇಷನ್ ವುಮೆನಿಗೆ ಕೊಟ್ಟರೆ 4 ವುಮೆನಿಗೆ ಕೊಡಬೇಕಾಗುತ್ತೆ ನಾವು. ಸೊ ಈ ಇರ್ತಕ್ಕಂಥ 14 ಜನದಲ್ಲಿ 4 ವುಮೆನಿಗೆ ಕೊಡಬೇಕಾಗುತ್ತೆ ಅವ್ರ ಪರ್ಸೆಂಟೇಜ್ ಪ್ರಕಾರ. ಸೊ ಈಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಆಲ್ರೆಡಿ 78.22 ವುಮೆನ್ ಇರೋದ್ರಿಂದ ಇವರಿಗೆ ಫಸ್ಟ್ ಪ್ಲೇಸ್ ಕೊಡ್ತೀನಿ, ಇಲ್ಲಿ ಗ್ರೀನ್ ಇದೆ ನೋಡಿ. ಸೊ ಸೆಕೆಂಡ್ ಪ್ಲೇಸ್ ವುಮೆನ್ ಇರೋದ್ರಿಂದ ಸೊ ಇವರಿಗೆ ಸೆಕೆಂಡ್ ಪ್ಲೇಸ್ ಕೊಡಬೇಕಾಗುತ್ತೆ. ಬಟ್ ಥರ್ಡ್ ಪ್ಲೇಸ್ ನೋಡಿ, ಇಲ್ಲಿ ಮೆನ್ ಇದೆ, ಸೊ ಇವ್ರಿಗೆ ಥರ್ಡ್ ಕೊಡೋಕ್ಕೆ ಬರೋದಿಲ್ಲ. ಸೊ ಥರ್ಡ್ ಯಾರಿಗೆ ಕೊಡ್ಬೋದು ಅಂತಂದರೆ ಇಲ್ಲಿ ನೆಕ್ಸ್ಟ್ ಫೀಮೇಲ್ ಮತ್ತೆ ಹುಡುಕಬೇಕು ನೀವು, 4 ರಿಸರ್ವ್ ಮಾಡಲೇಬೇಕು ಅವರಿಗೆ. ಸೊ 69.47 ಇದ್ದರೂ ಕೂಡ ಇವರಿಗೆ ಥರ್ಡ್ ಪ್ಲೇಸ್ ಕೊಡೋಣ. ನೆಕ್ಸ್ಟ್ ಇವ್ರಲ್ಲಿ 68 ಇದೆ, ಈ ಫೀಮೇಲ್ಗೆ 4th ಕೊಡೋಣ. ಸೊ ಈ 4 ನಾವು ವುಮೆನ್ನಿಗೆ ರಿಸರ್ವ್ ಮಾಡಿದ್ಮೇಲೆ ಇನ್ನು 3 ಸೀಟ್ ಇದೆ ಅಲ್ಲ, ಅದನ್ನು ಮೆನ್ನಿಗೆ ಕೊಡಬೇಕಾಗುತ್ತೆ. ಸೊ 5th ಪೊಸಿಷನ್ ಇಲ್ಲಿ ಆ್ಯಕ್ಚುಲಿ 3rd ಇರೋರು 5th ಬರ್ತಾರೆ, ಸೊ 4th ಇರೋರು 6th ಬರ್ತಾರೆ, 5th ಇರೋರು 7th ಬರ್ತಾರೆ. ಈಗ ನೋಡಿರಿ ಆರ್ಡರ್ 1, 2, 3, 4, 5, 6, 7. ಸೊ ಇದನ್ನು ನಾವು 50% ವುಮೆನ್ ರಿಸರ್ವೇಷನ್ ಅಂತ ಕರಿತೀವಿ. ಸೊ ಈ 50% ವುಮೆನ್ ರಿಸರ್ವೇಷನ್ ಇರೋದಕ್ಕೆ ಸೊ ಹೇಗೂ ಟಾಪ್ 7 ಇವರೇ ಬಂದಿದ್ದಾರೆ. ಓಕೆ, ಸೊ ಬಟ್ ಇಲ್ಲಿ ಏನಾಗ್ತಾ ಇದೆ, ಸೊ ಇಲ್ಲಿ ಆರ್ಡರ್ ಚೇಂಜ್ ಆಗ್ತಾ ಇದೆ ಅಷ್ಟೆ. ಓಕೆ, ಸೊ ಕೆಲವೊಂದು ಟೈಮಲ್ಲಿ ಈ ಮೆನ್ ರಿಜೆಕ್ಟ್ ಆಗಿ ವುಮೆನ್ ಬರೋ ಚಾನ್ಸಸ್ ಕೂಡ ಇತ್ತು. ಓಕೆ, ಬಟ್ ಈ ಕೇಸಲ್ಲಿ ಏನಾಗಿದೆ, ಆರ್ಡರ್ ಚೇಂಜ್ ಆಗಿದೆ ಹೊರತು ಬರೀ ಏನಾಗಿಲ್ಲ. ಸೊ ಮಿಕ್ಕಿದರದ್ದು ಏನಾಗುತ್ತೆ, ಇವರಿಷ್ಟು ಇನ್ ಆಗ್ತಾರೆ, ಮಿಕ್ಕಿದರೆಲ್ಲ ಅವ್ರು ಆಗೋ ಚಾನ್ಸಸ್ ಭಾಳ ಅಂದರೆ ಭಾಳ ಕಡಿಮೆ ಇರುತ್ತೆ. ಇದು ನನ್ನ ಲೆಕ್ಕಾಚಾರ ಮಾತ್ರ. ಓಕೆ, ಸೊ ಇದನ್ನು ನಾವು 3B ರೂರಲ್ಲಿಗೆ ನೋಡೋಣ. ಸೊ 3B ರೂರಲ್ಲಿ ಇರೋದು ಪೋಸ್ಟ್ ಒಂದೇ, ಬಟ್ 3B ಅದರ್ಸಲ್ಲಿ ಇರೋದು ಒಂದು. ಟೋಟಲಿ 1+1 ಅಂದರೆ 2 ಆಗಬೇಕು. ಸೊ 2ಗೆ 4 ಪೋಸ್ಟ್ ಎಷ್ಟು ಇರಬೇಕಿತ್ತು, 1:2 ಪ್ರಕಾರ 4 ಇರಬೇಕಿತ್ತು, ಬರೀ ಇವರು 8 ತೊಗೊಂಡಿದ್ದಾರೆ. ಓಕೆ, ಸೊ ಇದರಲ್ಲಿ ಫಸ್ಟ್ 76, ಬೇಕಾಗಿರೋದೇ 2. ಸೊ ಫಸ್ಟ್ ಫೀಮೇಲ್ ಇನ್ ಆಗ್ತಾರೆ, ನೆಕ್ಸ್ಟು ಇಲ್ಲಿ ರಿಸರ್ವೇಷನ್ ಒಂದೇ ವುಮೆನ್ನಿಗೆ ಇರೋದ್ರಿಂದ 1 ವುಮೆನ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟು ಮೆನ್ ಸೆಕೆಂಡ್ ಆಗುತ್ತೆ. ಸೊ ಇವರಿಬ್ಬರು ಇನ್ನಾಗ್ತಾರೆ. ಓಕೆ, ಸೊ ಈಗ 3A ರೂರಲ್ಲಿಗೆ ಬರೋಣ. 3A ರೂರಲ್ಲಿಗೆ ಸೀಟ್ಸೇ ಇಲ್ಲ, 0 ಇದೆ. ಬಟ್ 3A ಅದರ್ಸಿಗೆ ಎಷ್ಟು ಸೀಟ್ಸ್ ಇದೆ, 3 ಇದೆ. ಓಕೆ, ಸೊ ಈಗ ಫಸ್ಟ್ ನೋಡೋಣ. ಸೊ ಫಸ್ಟ್ ಪೊಸಿಷನ್ನಲ್ಲಿ 75.36 ಫೀಮೇಲ್ ಇದ್ದಾರೆ, ಸೆಕೆಂಡ್ 72.36 ಫೀಮೇಲ್, 71.43 ಇದು ಕೂಡ ಫೀಮೇಲ್. ಸೊ ಇಲ್ಲಿ ಟೋಟಲ್ ಇರೋದು 3. ಓಕೆ, 3ಯಲ್ಲಿ ಪಕ್ಕ 2 ರಿಸರ್ವೇಷನ್ ವುಮೆನಿಗೆ ಕೊಡಲೇಬೇಕು. ಸೊ ಟಾಪ್ 3 ವುಮೆನ್ ಇರೋದ್ರಿಂದ ನೋ ಪ್ರಾಬ್ಲಮ್. ಸೊ ಈ 3 ಸೀಟು ಈ 3ಕ್ಕೆ ಹೋಗುತ್ತೆ, ಈ 3 ಹೆಣ್ಮಕ್ಕಳಿಗೆ ಮಾತ್ರ ಹೋಗುತ್ತೆ. ಓಕೆ, ಸೊ ಈ 4 ಮತ್ತು 5ನೇ ಸ್ಥಾನದಲ್ಲಿರೋರಿಗೆ ಬರೋದಿಲ್ಲ, ಯಾಕಂದರೆ 3A ಅದರ್ಸಲ್ಲಿ 3A ಸೀಟ್ಸ್ ಮಾತ್ರ ಇದೆ, 3A ರೂರಲಲ್ಲಿ ಸೀಟ್ಸೇ ಇಲ್ಲ. ಓಕೆ, ಇಲ್ಲಿ ನಮಗೆ ಒಂದು ಕ್ವಶನ್ ಬರುತ್ತೆ, 3A ಅದರ್ಸಲ್ಲಿ ಕನ್ನಡ ಮೀಡಿಯಮ್ಮರು ಕೂಡ ಬರ್ತಾರಲ್ಲ ಅಂತ ಅಂದರೆ ಹೌದು ಬರ್ತಾರೆ. ಸೊ ಬಟ್ ಈ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರೋ 3A ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಪರ್ಸೆಂಟೇಜು 67.10 ಇದೆ, ಒಬ್ಬರದು ಫೀಮೇಲ್, 65.96 ಇದೆ. ಸೊ ಈ 67.10 ಮತ್ತು ಈ 65.90, ಸೊ ಈ 3ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಇವರು ಕೂಡ ಸೆಲೆಕ್ಟ್ ಆಗೋದಿಲ್ಲ. ಸೊ ಸೆಲೆಕ್ಟ್ ಆಗೋರು ಈ 3 ಜನ ಮಾತ್ರ ಫೀಮೇಲ್. ಓಕೆ, ಸೊ ಯಾಕಂದರೆ 3 ಸೀಟ್ಸ್ ಇರೋದು. ಸೊ ನೋ ಸೀಟ್ಸ್ ಇನ್ 3A ಆರ್, ಬಟ್ 3A ಅದರ್ಸಲ್ಲಿ 3 ಸೀಟ್ಸ್ ಇದೆ. ಸೊ 3 ಸೀಟ್ಸಿಗೆ 6 ಜನನ್ನ ಸೆಲೆಕ್ಟ್ ಮಾಡಬೇಕು ಅವರು, ಹಾಗಾಗಿ ಇಷ್ಟು ಜನನ್ನ ಅವರು ತೊಗೊಂಡಿದ್ದಾರೆ. ಓಕೆ, ಸೊ 0 ಸೀಟ್ಸ್ ಅಂದರೆ ಏನೂ ಇಲ್ಲ, ಬಟ್ ಅದರ್ಸಲ್ಲಿ 3 ಇದೆ. ಸೊ ಟೋಟಲಿ 3 ಮೆಂಬರ್ಸ್ ಇಲ್ಲಿ ಸೆಲೆಕ್ಟ್ ಆಗ್ತಾರೆ, 3A ರೂರಲ್ಲಿ ಅವರು ಈ ಜನ ಮಾತ್ರ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಓವರಾಲ್ ಆಗಿ ನಾನು ಇವಾಗ ನಿಮಗೆ ಹೇಳೇನು ಹೇಳಿದ್ದು, ಮೀಸಲಾತಿ ಅನ್ವಯ ಇಂಗ್ಲೀಷ್ ಪೋಸ್ಟು 2A ಕ್ಯಾಟಗರಿಯಲ್ಲಿ 7 ಜನ ಆಗ್ತಾರೆ ಇದರಲ್ಲಿ. ಓಕೆ, ಸೊ 3Bಯಲ್ಲಿ 2 ಆಗ್ತಾರೆ. ಸೊ 3A ರೂರಲಲ್ಲಿ 3 ಜನ ಆಗ್ತಾರೆ. ಸೊ ನೀವು ಒಂದು ಡೌಟ್ಸ್ ಕೇಳ್ಬೋದು, ಇಲ್ಲಿ GM ಅದರ್ ಅಂತ ಇದೆಯಲ್ಲ, ಇಲ್ಲಿ ಆಗ್ಬೋದಲ್ಲ.
ಯಾರು ಇವರು ಯಾರು ಆಗಿಲ್ಲಲ್ಲ ಅವರು ಇಲ್ಲಿ ಆಗಬಹುದಲ್ಲ ಅಂತಂದರೆ ಆಗಬಹುದು. ಬಟ್ ಇಲ್ಲಿ ಕಾಂಪಿಟೇಷನ್ ಬಹಳ ಇರುತ್ತೆ ಜಿ ಎಮ್ ಅದರಲ್ಲಿ, ಜಿ ಎಮ್ ರೂರಲಲ್ಲಿ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಸೊ ಹಾಗಾಗಿ ಈ ಪರ್ಸೆಂಟೇಜ್ಗಳನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಇದೇನಾಗುತ್ತೆ, ಸೆಲೆಕ್ಷನ್ ಲಿಸ್ಟ್ ಈ ಥರ ಹೋಗುತ್ತೆ. ಸೊ 81 ಸಿಕ್ಕಿರ್ತಕ್ಕಂಥ 81 ಕ್ಯಾಂಡಿಡೇಟ್ಸಲ್ಲಿ 33 ಜನ ಔಟ್ ಆಗ್ತಾರೆ, 48 ಮಾತ್ರ ಬೇಕು. ಆ 33 ಜನ ಔಟ್ ಆಗೋರು ಯಾರು ಅಂತಂದರೆ 7 ಇದೆ ಇಲ್ಲಿ, 7 2Aಯಲ್ಲಿ 7 ಮೆಂಬರ್ಸ್ ಇಲ್ಲಿ ಔಟ್ ಆಗ್ತಾರೆ. ಸೊ ಇಲ್ಲಿ ಇಬ್ಬರು, ಸಾರಿ ಇಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ, 6 ಜನ ಔಟ್ ಆಗ್ತಾರೆ, ಇಲ್ಲಿ 4 ಜನ ಔಟ್ ಆಗ್ತಾರೆ. ಸೊ ಟೋಟಲಾಗಿ ಆ್ಯಡ್ ಮಾಡಿ, ಸೊ 10 17, ಇಲ್ಲಿ 17 ಜನ ಓನ್ಲಿ ನಾವು ಇಲ್ಲಿ ತಗೊಂತಕ್ಕಂಥ 3 ಕೆಟಗರಿಯಿಂದ. ಸೊ 2A ರೂರಲ್, 3B ಆ್ಯಂಡ್ 3A, 3B 3A ಆ್ಯಂಡ್ 2A ಅಂತ ಅಂದ್ಕೊಳ್ಳಿ, 3 ಕೆಟಗರಿಯಿಂದ 17 ಜನ ಹೋಗಿದ್ದಾರೆ ಹೊರಗಡೆ. ಓಕೆ, ಸೊ ಇನ್ನು ಉಳಿತಕ್ಕಂಥದ್ದು 16 ಜನ. ಸೊ ಅವರು ಎಸ್ ಸಿ ಎಸ್ ಟಿ ಕೆಟಗರಿ 1ನಲ್ಲಿ ಕೂಡ ಇರ್ತಾರೆ, ಅವರು ಕೂಡ ಹೋಗ್ತಾರೆ. ಈ ಥರ ನೀವು ಅನಲೈಸಿಸ್ ಮಾಡಿದರೆ ನಿಮಗೆ ಯಾರು ಇನ್ ಯಾರು ಔಟ್ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ಮಾಹಿತಿ ನನಗೆ ತಿಳಿದ ಮಟ್ಟಿಗೆ, ನನ್ನ ಬುದ್ಧಿಮಟ್ಟಕ್ಕೆ ಕರೆಕ್ಟ್ ಅಂತ ನನಗೆ ಅನಿಸಿದೆ. ಸೊ ಯಾರು ಈ ವಿಡಿಯೋವನ್ನು ನಿಮಗೆ ದಯವಿಟ್ಟು ನೋಡಬಾರ್ದು ಅಂತ ಅನಿಸಿದರೆ ದಯವಿಟ್ಟು ಯು ಪ್ಲೀಸ್ ಡೋಂಟ್ ವಾಚ್. ಇದನ್ನು ನಾನು ವಿಡಿಯೋ ಮೊದಲಲ್ಲೇ ಹೇಳಿದ್ದೀನಿ. ಸೊ ನೀವು ಯಾರಿಗೂ ರೆಕಮೆಂಡ್ ಮಾಡೋ ಅವಶ್ಯಕತೆಯೂ ಕೂಡ ಇಲ್ಲ. ಯಾರಿಗೆ ಸರಿ ಅನಿಸಿದೆ, ಯಾರಿಗೆ ನೋಡಬೇಕಂತ ಅನಿಸಿದೆ, ಇಂಗ್ಲೀಷ್ ಪೋಸ್ಟು ಶಿವಮೊಗ್ಗದಲ್ಲಿ, ಅವ್ರಿಗೆ ಮಾತ್ರ ಈ ವಿಡಿಯೋನ ನಾವು ಮಾಡಿದ್ದೀವಿ. ಓಕೆ, ಅದರ್ವೈಸ್ ಪ್ಲೀಸ್ ನೋ ಅದರ್ ವರ್ಡ್ಸ್. ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ಸೊ ನಿಮ್ಮನ್ನು ಹರ್ಟ್ ಮಾಡೋ ಯಾವುದೇ ಉದ್ದೇಶ ನಮಗೆ ಇರೋದಿಲ್ಲ. ಬಟ್ ಇಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ಸನ್ನು ಹೇಳಬೇಕಾಗುತ್ತೆ, 1:1 ಲಿಸ್ಟನ್ನು ಯಾವ ಥರ ಆಯ್ಕೆ ಮಾಡ್ತಾರೆ ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಎಲಿಮಿನೇಷನ್ ಫ್ರಮ್ 1:2 to 1:1. ಸೊ ನಿಮಗೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ, 1:2 ಎಲಿಜಿಬಲ್ ಆದವರೆಲ್ಲ 1:2 ಬರೋದಿಲ್ಲ, 1:2 ಬಂದವರೆಲ್ಲ 1:1 ಬರೋದಿಲ್ಲ. 1:1 ಬಂದವರು ಅಷ್ಟರು 95% ಆರ್ಡರ್ ಕಾಪಿ ಬರುತ್ತೆ, 5% ಬರೋದಿಲ್ಲ. ಸೊ ಇದು ನಿಮಗೆ ಈ ಒಂದು ಸತ್ಯ ಗೊತ್ತಿರುತ್ತೆ ಅಂತ ಭಾವಿಸಿದ್ದೀನಿ. ಓಕೆ, ಸೊ ವಿಲ್ ಸೀ ಇನ್ ದ ನೆಕ್ಸ್ಟ್ ವೀಡಿಯೋ ಅಬೌಟ್ ದ ನೆಕ್ಸ್ಟ್ ಅಪ್ಡೇಟ್. ಸೊ ಥ್ಯಾಂಕ್ ಯು. ಇಫ್ ಯು ಲೈಕ್ ದ ವೀಡಿಯೋ ಪ್ಲೀಸ್ ಹಿಟ್ ಆನ್ ದ ಲೈಕ್ ಬಟನ್, ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್ಸ್. ವಿಲ್ ಸೀ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.